Mahadevi, Mahadevi. Kiranme, tagole, idu haalu, idun kudide gantlu shuddha agutte. ನಮ್ಮ ಮೂರನೇ ಸ್ಪರ್ಧಿ ಹಿರಣ್ಮಯ್. ಸರ್ವತೀರ್ಥಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಯಂತ್ರಾತ್ಮಿಕೆ ಸರ್ವ ಪೀಠಾತ್ಮಿಕೆ ಸರ್ವ ತತ್ವಾತ್ಮಿಕೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮೊದಲೇ ಬಹುಮಾನ ಯಾರಿಗೆ ಅಂತ, ಯಾರಿಗಿರ್ಬೋದು ಅಂತ? ನೀವ್ ಯಾರಾದ್ರೂ ಹೇಳಿ ನೋಡೋಣ. ಬಹುಮಾನ ಗೆದ್ದವರು ತಾಯಿ ತ್ರಿಪುರ ಸುಂದರಿ, ಕಾಪಾಡಮ್ಮ ಕಾಪಾಡಮ್ಮ, ನಿನ್ನೇ ನಂಬ್ಕೊಂಡಿದ್ದೀನಿ. ಊರ್ ಹೊರಗಡೆ ಒಂದ್ ಹೆಣ ಬಿದ್ದಿದೆ. ಅಜ್ಜಿ, ನೀನ್ ಯಾಕೆ ನನಗೆ ಡಬ್ಬಿ ಕಟ್ಟ ಕಾಯ್ತಾ ಇದೀಯ? ನೀನ್ ಏನೇ ಕೊಟ್ಟರು ನಾನು ತಿಂತೀನಿ. ಏ ಡಬ್ಬಿ ಕಟ್ಟ ಕಲ್ಲ ಕಣೆ, ಏನ್ ಕಾಯ್ತಿರೋದು? ಮತ್ತೆ ನಿಂಗ್ ಜಡೆ ಹೆಣಕ್ಕೆ ಇವತ್ತಿಂದ ನಿಂಗೆ ಆಕೇಶದಿಂದ ಮುಕ್ತಿ. ರಶ್ಮಿ ಅಮ್ಮ ಒಪ್ಕೊಂಡಿದ್ದಾರೆ. ಇವತ್ತೇನ್ ನೀನ್ ಬಂದಿದ್ಯಾ? ನಮ್ಮಪ್ಪಂಗೆ ತೀರಾ ಹುಷಾರಿಲ್ಲ, ತುಂಬಾ ಹೊತ್ತು ಕೂತ್ಕೊಳ್ಳಕ್ ಆಗಲ್ಲ, ಅಂಗಡಿ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ನಾನ್ ಬಂದೆ. ಪ್ರಕಾಶಣ್ಣ ಬನ್ನಿ, ಹೂವ ತಗೊಳ್ಳಿ ಬನ್ನಿ. ಅಮ್ಮನವ್ರ ದರ್ಶನಕ್ಕೆ ಬಂದ್ರ ತಗೊಳ್ಳಿ ಹೂವ ತಗೊಳ್ಳಿ. ಬೇರೆಯವ್ರಿಗಾದ್ರೆ 25 ರೂಪಾಯಿ, ನಿಮಗಾದ್ರೆ 10 ರೂಪಾಯಿ. ಪರವಾಗಿಲ್ಲ, ನಾನು 25 ರೂಪಾಯಿನೇ ಕೊಡ್ತೀನಿ. ಈ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಜಾಸ್ತಿ ರಿಯಾಯಿತಿ ಕೊಡಬಾರ್ದು, ಆಮೇಲೆ ನಮಗೆ ನಷ್ಟ ಆಗೋದು. ಅಮ್ಮನವ್ರ ವಿಚಾರದಲ್ಲಿ ತುಂಬಾ ವ್ಯವಹಾರ ನೋಡಲ್ಲ, ಅಮ್ಮನವ್ರ ಭಕ್ತರು ಅವ್ರನ್ನ ನೋಡೋದಕ್ಕೆ ದೂರ ದೂರಿಂದ ಬರ್ತಾರೆ. ಅಂಥವ್ರಿಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿದ್ರೆ ನನಗೂ ಸ್ವಲ್ಪ ಪುಣ್ಯ ಬರುತ್ತೆ, ನನಗೆ ಬೇಕಾದವರು ನನಗೆ ಸಿಗ್ತಾರೆ. ಇವತ್ತು ಬಂಗಾರಿ ಬಂದಿಲ್ಲ, ಸದ್ಯ ನನ್ನ ಪುಣ್ಯ. ನಿಮ್ಮ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗಿ, ನಾನೇ ನೋಡ್ಕೋತೀನಿ. ಯಾಕಿವತ್ತು ಬಂಗಾರಿಯವರು ಇಷ್ಟೊತ್ತಾದರೂ ಬಂದಿಲ್ಲ? ಬಂಗಾರಿ ಮನಸ್ಸು ತುಂಬಾ ಸೂಕ್ಷ್ಮ, ಅವನಿಗೆ ಕೆಲವೊಂದು ವಿಚಾರಗಳಿಗೆ ಆಘಾತ ಆಗ್ಬಿಡುತ್ತೆ, ತಡೆಯೋಕ್ಕಾಗಲ್ಲ. ಅಂದ್ರೆ ಏನಾಗಿದೆ ಅವ್ರಿಗೆ? ದೇವಸ್ಥಾನದಲ್ಲಿ ಹೀಗೆಲ್ಲ ರಕ್ತಸಿಕ್ತ ಘಟನೆಗಳಾಗಿದೆಯಲ್ಲ, ಪಾಪ ಬಂಗಾರಿ ಅದರಿಂದ ತುಂಬಾ ಹೆದರ್ಕೊಂಡಿದ್ದಾನೆ. ಅವನ್ ಸರಿ ಹೋಗಕ್ಕೆ ಇನ್ನೂ 2-3 ದಿನನಾದ್ರೂ ಬೇಕು. ಓ ಹೌದಾ, ಅವ್ರನ್ನ ನೋಡಿದ್ರೇನೆ ಅನ್ಸುತ್ತೆ ಬಿಡಿ, ಅವರು ತುಂಬಾ ಸೂಕ್ಷ್ಮ ಅಂತ. ಹಿರಣ್ಮಯಿ, ಇವತ್ತೇನ್ ನೀನ್ ಬಂದಿದ್ಯಾ? ಹಿರಣ್
ಮೈ, ಒಂದ್ ಸ್ವಲ್ಪ ಅಂಗಡಿ ಕಡೆ ನೋಡ್ಕೊಳೆ, ಬರ್ತೀನಿ. ಇವತ್ತು ನಮ್ಮ ಅಪ್ಪಂಗೆ ಹುಷಾರಿಲ್ಲ, ತುಂಬಾ ಹೊತ್ತು ಕೂತ್ಕೊಳಕ್ ಆಗಲ್ಲ. ತುಂಬಾ ಹೊತ್ತು ಕೂತ್ಕೊಂಡ್ರೆ ಕಾಲು ಬಂದ್ಬಿಡತ್ತೆ, ಅಂಗಡಿ ನೋಡ್ಕೊಳಕ್ ಆಗಲ್ಲ. ಅದಕ್ಕೆ ನಾನ್ ಬಂದೆ. ಯಾಕೆ ಸೋಗಂದಿ, ನನ್ನ ನೋಡಿದ್ರೆ ಮುಖ ತಿರ್ಗಿಸ್ಕೊಳ್ತೀಯ? ನನ್ನ ಮೇಲೆ ಕೋಪನಾ? ಏನಕ್ಕೂ ಇಲ್ಲ, ಪೂಜೆ ಮುಗಿಸ್ಕೊಂಡು ಶಾಲೆಗೆ ಹೊತ್ತಾಗುತ್ತೆ, ನಾನು ಬೇಗ ಹೋಗ್ಬೇಕು. ಯಾಕೆ ಸೋಗಂದಿ, ನನ್ನಲ್ಲಿ ಸಿಟ್ಟು ಮಾಡ್ಕೊಂಡಿದ್ಯಾ? ಸಂಗೀತ ಸ್ಪರ್ಧೆಯಲ್ಲಿ ನಿನಗೆ ಬಹುಮಾನ ಬಂದಿಲ್ಲ ಅಂತನಾ? ಅವ್ರಿಗೆ ಬುದ್ಧಿನೇ ಇಲ್ಲ, ನನಗಿಂತ ನೀನು ಚೆನ್ನಾಗಿ ಆದ್ದೆ. ಆದರೆ ಆ ಬಹುಮಾನ ನಿನಗೆ ಕೊಡಲಿಲ್ಲ, ನನಗೆ ಕೊಟ್ಬಿಟ್ರು. ಈಗ ಆ ಬಹುಮಾನ ನಾನು ನಿನಗೆ ಕೊಡ್ತೀನಿ, ಆಗ ನೀನು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತೀಯ. ನೀನು ಕೊಡೋದು ಬೇಡ, ನಾನು ತಗೊಳ್ಳೋದು ಬೇಡ. ನಮ್ಮ ತಾತಂಗೆ ಹೇಳಿದ್ರೆ ಇಂಥ 100 ಬಹುಮಾನ ಕೊಡಿಸ್ತಾರೆ. ಇಲ್ಲ ಸುಗಂಧಿ, ನೀನು ನನಗಿಂತ ಇನ್ನೂ ಚೆನ್ನಾಗಿ ಆಡ್ದೆ, ಆ ಬಹುಮಾನ ನಿನಗೆ ಸೇರಬೇಕು. ನೀನು ಆಡ್ತಾಯಿಲ್ಲ ಸಾಕು, ತಿಪ್ಪೆ ಸಾಸಕ್ಕೆ ಬಡಬೇಡ. ನನಗೆ ಗೊತ್ತು ನಾನು ಆಡಿದ್ದೀನಿ, ನಾನು ಚೆನ್ನಾಗಿ ಆಡಿದ್ದೀನಿ ಅಂತ. ನೀನೇನು ಹೇಳೋದು? ಎಲ್ಲೂ ನುಗ್ತಾ ಇದ್ದೀರಾ? ಇದು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ನೇಮ, ನಿಷ್ಠಿ, ಮಡಿ, ಮೈಲ್ಗೆ ಅನ್ನೋದೆಲ್ಲ ಇದೆ. ಹೀಗೆ ಕಾಕಿ ಬಟ್ಟೆ ಹಾಕೊಂಡು ಮೂರ್ಸ್ ಕಾಲ್ನಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಒಳಗಡೆ ನುಗ್ಗಬಹುದು ಅಂತ ತಿಳ್ಕೊಂಡ್ಬಿಟ್ರ? ಸಾಧ್ಯ ಇಲ್ಲ, ಒಳಗಡೆ ಯಾರು ಹೋಗುವಾಗಿಲ್ಲ. ಹೋಗಿ ಎಲ್ಲ ಅಲ್ಲಿಂದ ಆಚೆ. ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ ನೋಡ್ತೀಯ? ಹೋಗ್ತಾ ಇರೋ ಇಲ್ಲಿಂದ. ನೀವು ಅಷ್ಟೇ, ಏನ್ ಮುಖ ನೋಡ್ತೀರ? ಈಗೀಗಂತೂ ನನ್ನ ಕಾಳಜಿ ಮಾಡೋ ಮನಸ್ಸೇ ಇಲ್ಲ. ಏನು ಅನ್ಸೋದಿಲ್ಲಲ್ಲ ನಿನಗ? ಮನಿ ಮರ್ಯಾದಿನ ಹಾಳ್ ಮಾಡ್ಲಿಕ್ಕೆ ಬೇಕು ಅಂತ ಮನಸ್ನಾಗ ಅಂದ್ಕೊಂಡ್ಬಿಟ್ಟಿಯೇನವ? ಹುಚ್ಚಕೋಡಿ ಅಜ್ಜಿ. ತುಂಬಾ ತೊಂದ್ರೆ ಅನುಭವಿಸ್ತಾ ಇದ್ದಾಳೆ ಗಿರಿಜಮ್ಮ, ನಿಮ್ ಮಗಳಿಲ್ಲಿ. ಏನಾಯ್ತು ರೇವತಿ? ಲಕ್ಕಿಗೂ ಅವಳಿಗೂ ಏನಾದರೂ ಸಮಸ್ಯೆನಾ? ಒಂದು ರೀತಿಯಲ್ಲಿ ನಿಮ್ಮಿಂದಾನೆ ನಿಮ್ಮ ಮಗಳು ದುಃಖ ಅನುಭವಿಸ್ತಾ ಇರೋದು. ಹೇಗಿದ್ಯಾ ಗೀತಾ? ನನಗೇನಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನಿಜವಾಗ್ಲೂ ನೀನು ಖುಷಿಯಾಗಿದ್ಯಾ ತಾನೆ? ಅಮ್ಮ, ಏನು ಕೇಳಬೇಕಂತಿದ್ಯೋ ನೇರವಾಗಿ ಕೇಳು. ನೀನು ಕಬಡ್ಡಿ ಆಡೋದು ಲಕ್ಕಿಗೆ ಇಷ್ಟನಾ? ಅವ್ರಿಗೊಂಚೂರು ಇಷ್ಟ ಇಲ್ಲ. ಜಾನಕಿ, ಇಫ್ ಯು ಡೋಂಟ್ ಮೈಂಡ್, ನಂಗೊಂದು ಕಪ್ ಕಾಫಿ ತಂದ್ಕೊಡ್ತೀಯಾ? ಶೋರ್, ತರ್ತೀನಿ. ಥ್ಯಾಂಕ್ ಯು. ಜಾನಕಿ, ನನಗೆ ಒಂದು ಕಪ್ ಕಾಫಿ ತಂದ್ಕೊಡೋಕ್ಕಾಗತ್ತಾ?
ನೀನ್ ಬರೋದೇ ಇಲ್ವನೋ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಬರ್ದೇ ಇರೋದಿಕ್ಕೆ ಹೇಗ್ ಸಾಧ್ಯ ಶೇಷ? ನೀನು ನಾನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿರ್ಬೇಕಾದ್ರೆ ನಾನು ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಲ್ವಾ? ಅದ್ ಸರಿ ಅಮೃತ, ಹೋಗಿದ್ ಕೆಲ್ಸ ಏನಾಯ್ತು? ನಾಗಮಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಾಗಮಣಿ ಬೇರೆ ಎಲ್ಲೂ ಇಲ್ಲ, ಇದೇ ಮನೇಲಿದೆ. ಗ್ಯಾರಿ, ಇಲ್ಲೇ ಎಲ್ಲ ಆಟಾಡ್ತಾ ಇರ್ಬೋದು. ಆಟಾಡ್ತಾ ಇರ್ಬೋದು ಅಂದ್ರೆ ನೀನ್ ನೋಡ್ಕೋ ಅಂತ ತಾನೆ ಬಿಟ್ಟು ಹೋಗಿದ್ದು. ಓಕೆ ಕೂಲ್, ಬಾ ಅಲ್ಲಿರ್ಬೋದು ನೋಡೋಣ. ನಂಗೇನು ಅರ್ಥ ಆಯ್ತಿಲ್ಲ, ಏನಾಗೈತೆ? ಹುಸಿ ಅರ್ಥ ಆಗೋಂಗ್ ಹೇಳಿ. ಅಥರ್ವ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಒಂದು ಗ್ಲಾಸ್ ನೀರು ಸಿಗ್ಬೋದಾ? ಕೆಳಗಿದೆ. ಥ್ಯಾಂಕ್ ಯು.